ಖಾಸಗಿ ಜಾಗದ ವ್ಯಕ್ತಿಗಳು ರಸ್ತೆಗೆ ಗೇಟ್ ಹಾಕಿ ಬೀಗ ಜಡಿದಿದ್ದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಹಿತ ಪಂಚಾಯತಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವ ಘಟನೆ ಮೂಡುಬಿದ್ರಿಯಲ್ಲಿ ನಡೆದಿದೆ. ರಸ್ತೆಗೆ ಅಡ್ಡವಾಗಿ ಗೇಟ್ ಅಳವಡಿಸಿ ಬೀಗ ಜಡಿದು ಸುಮಾರು 20 ಮನೆಗಳ ಜನರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿರುವುದು ಮುತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಳವೂರು ಗ್ರಾಮದ ಬಡಕಾಯಿ ಬೆಟ್ಟು ಎಂಬಲ್ಲಿ. ಈ ರಸ್ತೆಯು ಸುಮಾರು 7-8 ವರ್ಷಗಳ ಹಿಂದೆ ರಚನೆಯಾಗಿತ್ತು. 4 ವರ್ಷಗಳ ಹಿಂದೆ ಶಾಸಕರ ನಿಧಿ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಾರ್ವಜನಿಕ ರಸ್ತೆಗೆ ಕಾಂಕ್ರೀಟ್ ಅಳವಡಿಸಲಾಗಿದೆ. ಆದರೆ ರಸ್ತೆಯ ಆರಂಭದಲ್ಲಿ ಸುಮಾರು 20 ಮೀಟರ್ನಷ್ಟು ಜಾಗವು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದರಿಂದ ಅಲ್ಲಿ ಖಾಲಿ ಬಿಡಲಾಗಿತ್ತು. ಇದರಿಂದ ಖಾಸಗಿ ಜಾಗದ ವ್ಯಕ್ತಿಗಳು ವೈಯಕ್ತಿಕ ದ್ವೇಷದಿಂದ 7 ತಿಂಗಳ ಹಿಂದೆ ರಸ್ತೆಗೆ ಅಡ್ಡವಾಗಿ ಕಲ್ಲುಗಳನ್ನು ಇಟ್ಟು ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಪಡಿಸಿದ್ರು. ಆದರೆ ಜನರು ತಾವು ತಮ್ಮ ವಾಹನಗಳಲ್ಲಿ ಹೋಗುವಾಗ ಬರುವಾಗ ಆ ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸಿಟ್ಟು ಹೋಗಿ ಬರುತ್ತಿದ್ರು. ಇದನ್ನ ಸಹಿಸದ ಖಾಸಗಿ ಜಾಗಕ್ಕೆ ಸಂಬಂಧಪಟ್ಟವರು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ರಸ್ತೆಗೆ ಅಡ್ಡವಾಗಿ ಗೇಟ್ ಹಾಕಿ ಬೀಗ ಜಡಿದಿದ್ದಾರೆ. ಇದರಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುವಂತಾಗಿದೆ. ಕಾರ್ಯಕರ್ತ ಹಾಗೂ ಇಲ್ಲಿಯ ಕುಳವೂರು ಗ್ರಾಮದ, ಇದು ಮುತ್ತೂರು ಗ್ರಾಮ ಪಂಚಾಯತಿಗೊಳಪಟ್ಟ ಕುಳವೂರು ಗ್ರಾಮದ ಬಡಕಾಯಿ ಬೆಟ್ಟು ಎಂಬಲ್ಲಿ ಇದ್ದೇವೆ ನಾವು. ಈ ರಸ್ತೆಯು ಸಾಧಾರಣ ಒಂದು 7-8 ವರ್ಷದ ಮುಂಚೆ ರಚನೆಯಾಗಿತ್ತು. ಈ ರಸ್ತೆಗೆ ರಚನೆಯಾಗಿ ಈಗ 4 ವರ್ಷದ ಹಿಂದೆ ಕಾಂಕ್ರೀಟೀಕರಣವಾಗಿದೆ. 10 ಲಕ್ಷ ರೂಪಾಯಿಯ ಕಾಂಕ್ರೀಟೀಕರಣ ಶಾಸಕರ ಅನುದಾನದಿಂದ ನಡೆದಿದೆ. ಆದರೆ ಈಗ ಈ ಪ್ರಾರಂಭದ ಎಂಟ್ರೆನ್ಸ್ ಸ್ಥಳದಲ್ಲಿ ಕೇವಲ ಒಂದು 15-20 ಮೀಟರ್ನಷ್ಟು ಸ್ಥಳ ಖಾಲಿ ಸ್ಥಳ ಉಳಿದಿದೆ. ಅದು ಒಬ್ಬರ ವರ್ಗ ಸ್ಥಳವಾಗಿದ್ದು ಅವರು ವೈಯಕ್ತಿಕ ದ್ವೇಷವನ್ನು ನೆರೆಕರೆಯವರೊಂದಿಗೆ ಸಾಧಿಸುತ್ತಾ ಇಲ್ಲಿ ಕಲ್ಲನ್ನಿಟ್ಟರು. 7-8 ತಿಂಗಳ ಹಿಂದೆ ಕಲ್ಲನ್ನು ಎಸೆದು ನಾವು ಈಚೆ ಬರುತ್ತಿದ್ದೆವು. ಆ ಸಂದರ್ಭದಲ್ಲಿ ಈಗ 15-20 ದಿವಸಕ್ಕಿಂತ ಮುಂಚೆ ಗೇಟ್ ಅಳವಡಿಸಿದ್ದಾರೆ, ಗೇಟ್ ಅಳವಡಿಸಿ ಬೀಗ ಹಾಕಿದ್ದಾರೆ. ಹಾಗಾಗಿ ನಮಗೆ ಈಗ ಈ ಬದಿಯ ಒಂದು 15-20 ಮನೆಯವರು ಹಾಗೆ ಇತರ ಸಾರ್ವಜನಿಕರು ಒಂದು 50-60 ಮಂದಿ ಹೋಗುವಂಥ ಈ ರಸ್ತೆಯಲ್ಲಿ ತುಂಬ ಕಷ್ಟಕರವಾಗಿ ನಾವು ಜೀವನವನ್ನು ಸಾಗಿಸುತ್ತಿದ್ದೇವೆ. ಹಾಗೆ ಇಲ್ಲಿ ನಮ್ಮ ನೆರೆಯವರಾದಂಥ ರಮ್ಲತ್ ಅವರ ಶ್ರೀಮತಿ ರಮ್ಲತ್ ಅವರ ಪತಿ ಇವರು ಶ್ರೀ ಡಿ ರಜಕ್ ಎಂಬುವರು, ಅವರು ಸಾಧಾರಣ ಒಂದು 2 ವರ್ಷದ ಹಿಂದಿನಿಂದ ಈ ಪಕ್ಷಿಪಾತ ಎಂಬ ಅನಾರೋಗ್ಯದಿಂದ ಸಮಸ್ಯೆಯಿಂದಾಗಿ ಈಗಲೂ ಪಾಪ ನಡೆಯಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಆಗಾಗ BP ಚೆಕ್ ಕೊಂಡೋಗಲಿಕ್ಕೆ ಇರುವುದಾದರೂ ಕೂಡ ಆ ಹೆಂಗಸು ಒಬ್ಬರು ವರ್ಗಸ್ಥಳದವರು ಅದನ್ನು ತಡೆ ಮಾಡಿದ್ದರಿಂದ ಅವರಿಗೆ ಹೋಗಲು ಬಹಳ ಕಷ್ಟ ಆಗ್ತಾ ಇದೆ. ಗೇಟ್ ತೆಗೆಯಬೇಕಾದರೆ ಅವರ ಮನೆಗೆ ಹೋಗಿ ಕೀ ತಂದು ಕೊಂಡೋಗಬೇಕು ಎಂಬ ಒಂದು ಇದನ್ನು ಕಂಡೀಷನನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ತುಂಬ ತೊಂದರೆಗೊಳಪಟ್ಟಿದ್ದೇವೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಸಹಾಯಕ ಆಯುಕ್ತರು ಎಲ್ಲರಿಗೂ ದೂರನ್ನು ಕೊಟ್ಟದ್ದಾಗಿದೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ದಯಾನಂದ್ ಶೆಟ್ಟಿ ಮತ್ತು ಅರವಿಂದ್ ಶೆಟ್ಟಿಯವರು ಸಂಬಂಧಪಟ್ಟ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಇಲಾಖೆಗೆ ಮತ್ತು ಸಹಾಯಕ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಆದರೆ ಚುನಾವಣೆಯ ನೀತಿ ಸಂಹಿತೆಯ ನೆಪವೊಡ್ಡಿ ಕೆಲವೊಂದು ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಅತ್ತ ಸುಳಿಯದೆ ಮೌನ ವಹಿಸಿರುವುದು ದುರಂತ ಬೇಸರೆ. ರೋಡ್ ಉಂಟಲ್ಲ, ಅದೊಂದು ನಮಗೆ ಓಪನ್ ಮಾಡಲಿಕ್ಕೆ ನಮಗೆ ಅಂಶ ಕೊಡಬೇಕು. ಆವ ಕೈಯಲ್ಲಿ ಉಂಟು, ಅದರಿಂದ ಬೀಗ ಇದೆ ಎಲ್ಲ ಬೀಗ ಸೇರ್ತದೆ. ಅದಕ್ಕೆಲ್ಲ ಕರ್ಕೊಂಡು ಹೋಗುವಾಗ ನಮಗೆ ಇದು ಬೇಕಲ್ಲ. ಇಲ್ಲಿ ಯಾರಿಲ್ಲ ಅವನು ಕರ್ಕೊಂಡು ಹೋಗ್ಲಿಕ್ಕೆ, ನಾವು ಕರ್ಕೊಂಡು ಹೋಗ್ಬೇಕು. ಆಟೋದಲ್ಲಿ ಬಂದರೆ ಅವ್ರು ಯಾವಾಗಲೂ ಸಿಗ್ತಾರೆ. ಕಲ್ಲು ಸಿಗ್ತಾ ಇದ್ರು, ಅದಕ್ಕೆ ಈಗ ಇದು ಹಾಕಿದ್ದಾರೆ ಗೇಟು. ಗೇಟ್ ಅದು ನಮಗೆ ಏನಾಗಲಿಕ್ಕೆ ಇಲ್ಲ, ಅವ ಕೈಯಲ್ಲಿ ಉಂಟು ಬೀಗ. ಇವ್ರನ್ನ ಈಗ ಹೇಗೆ ಕರ್ಕೊಂಡು ಹೋಗ್ತೀವಿ? ಈಗ ಹೇಗೆ ಕರ್ಕೊಳ್ಬೇಕು? ನಾವು ಈಗ ಹೋಗುದಾದ್ರೆ ಎತ್ತುಕೊಂಡು ಹೋಗಬೇಕು. ಇಲ್ಲಿ ಯಾರೆಲ್ಲ ಗಂಡಸರು ಇಲ್ಲ, ನಾವೇ ಇರುವುದು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.